ಮಹಾಭಾರತ ಯುದ್ಧ. ಸಾಮಾನ್ಯರ ಜೊತೆಗೆ ಸಾಕ್ಷಾತ್ ದೇವರೇ ಬಂದು ಧರ್ಮದ ಕಡೆ ನಿಂತು ಮಾಡಿದ ಯುದ್ಧ. ಕುರುಕ್ಷೇತ್ರದಲ್ಲಿ ನಡೆದ ಈ ಮಹಾಯುದ್ಧ 18 ದಿನಗಳವರೆಗೆ ನಡೆದಿದೆ. ಈ ಯುದ್ಧದಲ್ಲಿ 100 ಜನ ಕೌರವರ ಜೊತೆಗೆ ಭೀಷ್ಮ, ಕರ್ಣನಂತಹ ವೀರರು, ಪಿತೋರಿಗಳು, ಕುತಂತ್ರಗಳಿಗೆ ಹೆಸರುವಾಸಿಯಾದ ಶಕುನಿಯಂತವರು ಕೂಡ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. ಇವರಷ್ಟೇ ಅಲ್ಲದೆ ಧರ್ಮಕ್ಕೆ ಮತ್ತು ಅಧರ್ಮಕ್ಕೆ ನಡೆದ ಯುದ್ಧದಲ್ಲಿ ಸರಿಸುಮಾರು 45 ಲಕ್ಷ ಜನ ಸಾಮಾನ್ಯ ಪ್ರಜೆಗಳು ಕೂಡ ಪಾಲ್ಗೊಂಡಿದ್ರು. ಈ ಮಹಾಭಾರತ ಯುದ್ಧ ಕೇವಲ ಕತೆ ಅಷ್ಟೇ ಅಲ್ಲ, ಇದು ನಮ್ಮ ಚರಿತ್ರೆ ಎಂದು ಬಲವಾಗಿ ವಾದಿಸುವವರು ಕೂಡ ಇದ್ದಾರೆ. ಅದೇ ರೀತಿ ಇದು ಕೇವಲ ಕಲ್ಪಿತ ಕಥೆ ಎಂದು ಹೇಳುವವರು ಕೂಡ ಇದ್ದಾರೆ. ಈ ಯುದ್ಧ ಸರಿಸುಮಾರು ಕ್ರಿಸ್ತಪೂರ್ವ 3137 ವರ್ಷದಲ್ಲಿ ಮಹಾಭಾರತ ಯುದ್ಧ ನಡೆದಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಈ ವಿಷಯ ಭಗವದ್ಗೀತೆಯಲ್ಲಿದೆ. ಪಂಚಪಾಂಡವರಲ್ಲಿ ಒಬ್ಬರಾದ ಅರ್ಜುನ ಈ ಯುದ್ಧಕ್ಕೆ ಹೊರಡುವ ಮುಂಚೆ ರಥಸಾರಥಿಯಾಗಿರುವ ಶ್ರೀಕೃಷ್ಣ ತನ್ನ ಆಲೋಚನೆಗಳನ್ನ, ಧರ್ಮ ಸಂದೇಶಗಳನ್ನ ಹಂಚಿಕೊಳ್ತಾನೆ. ನಿಜಕ್ಕೂ ಈ ಯುದ್ಧವನ್ನ ಯಾಕೆ ಮಾಡಬೇಕು, ತನ್ನ ನೈತಿಕ ಬಾಧ್ಯತೆಗಳೇನು ಎಂಬ ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಸಮಾಧಾನಗಳನ್ನ ಕೊಡ್ತಾನೆ. ಇವರಿಬ್ಬರ ಮಧ್ಯೆ ನಡೆದಿರುವ ಸಂಭಾಷಣೆಯೇ ಒಂದು ಡಾಕ್ಯುಮೆಂಟರಿ ಕಥೆಯ ರೂಪದಲ್ಲಿ ಹೇಳಲಾಗಿದೆ. ಅದನ್ನೇ ನಾವು ಭಗವದ್ಗೀತೆ ಎಂದು ಕರಿತಾ ಇದ್ದೀವಿ. ಸೊ ಕೆಲವರು ಹೇಳುವಂತೆ ಮಹಾಭಾರತ ಯುದ್ಧವೇ ನಡೆದಿಲ್ಲ ಅಂದ್ರೆ ಈ ಭಗವದ್ಗೀತೆಯನ್ನ ಯಾರು ಬರೆದಿರ್ತಾರೆ? ಭಗವದ್ಗೀತೆ ಇದೆ ಅಂದ್ರೆ ಮಹಾಭಾರತ ಯುದ್ಧ ಖಂಡಿತ ನಡೆದಿರುತ್ತೆ ಅಲ್ವಾ? ಸೊ ಇದು ಕಥೆಯಲ್ಲ, ಇದು ನಮ್ಮ ಚರಿತ್ರೆ. ಈ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ನಡೆದಿರುವ ಮಹಾಭಾರತ ಯುದ್ಧ ಮೊದಲಿನಿಂದ ಕೊನೆಯವರೆಗೆ ಹೇಗೆ ನಡೆಯಿತು ಎಂಬುದನ್ನು ತಿಳಿಸ್ತಾ 1,00,000+ ಶ್ಲೋಕಗಳು ಮತ್ತು 18 ಅಧ್ಯಾಯಗಳಿವೆ. ಅದೇ ರೀತಿ ಅರ್ಜುನ, ಧೃತರಾಷ್ಟ್ರ ಮತ್ತು ಶ್ರೀಕೃಷ್ಣನಂತಹ ಕೆಲವು ಜನರ ಮಧ್ಯೆ ನಡೆದಿರುವ ಸಂಭಾಷಣೆ ಡಾಕ್ಯುಮೆಂಟರಿ ರೂಪದಲ್ಲಿ ಈ ಭಗವದ್ಗೀತೆಯಲ್ಲಿ ಇರುತ್ತೆ. ಭಗವದ್ಗೀತೆಯಲ್ಲಿರುವ ಪ್ರತಿಯೊಂದು ವಾಕ್ಯವೂ ಕೂಡ ಮನುಷ್ಯ ಎಂತಹ ಜೀವನವನ್ನ ಜೀವಿಸಬೇಕು ಎಂಬ ಪ್ರಶ್ನೆಗೆ ದಾರಿಯಾಗಿ ನಿರ್ದೇಶನವನ್ನ ನೀಡುತ್ತೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಮಹಾಭಾರತಕ್ಕೆ ಸಂಬಂಧಿಸಿದ ಆಧಾರಗಳನ್ನ ಅಂದ್ರೆ ಸಾಕ್ಷಿಗಳನ್ನ ನೋಡೋಣ. ಕುರುಕ್ಷೇತ್ರದಲ್ಲಿ ನಡೆದಿರುವ ಈ 5,000 ವರ್ಷಗಳ ಹಿಂದಿನ ಯುದ್ಧ ಎಷ್ಟು ನಿಜ ಎಂಬುದನ್ನ ತಿಳಿದುಕೊಳ್ಳೋಣ. ಚರಿತ್ರೆಯನ್ನ ತಿಳಿದುಕೊಳ್ಳಬೇಕು ಅಂದ್ರೆ ಆ ಪ್ರದೇಶದಲ್ಲಿ ಖಂಡಿತ ರಿಸರ್ಚ್ ನಡೀಬೇಕು. ಈ ರೀತಿ ನಮ್ಮ ಭಾರತದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಮಾಡಿರುವ ಒಂದು ರಿಸರ್ಚ್ ನ ಭಾಗವಾಗಿ ಕಂಡುಕೊಂಡ ಕೆಲವು ಆಧಾರಗಳನ್ನ ಈಗ ನೋಡೋಣ. ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಈ ಮಹಾಭಾರತ ಯುದ್ಧ ಕುರುಕ್ಷೇತ್ರ ಎಂಬ ಜಾಗದಲ್ಲಿ ನಡೆದಿದೆ, ಅಂದ್ರೆ ಅದು ಪ್ರಸ್ತುತ ಹರಿಯಾಣದಲ್ಲಿದೆ. ಎಷ್ಟೋ ಜನ ವೀರರ ರಕ್ತ ಆ ಮಣ್ಣಿನಲ್ಲಿ ಸೇರಿರೋದ್ರಿಂದ ಹರಿಯಾಣದಲ್ಲಿ ಇರುವ ಭೂಮಿ ಕೆಂಪು ಬಣ್ಣದಲ್ಲಿದೆ ಎಂದು ಅಲ್ಲಿನ ಜನರ ನಂಬಿಕೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಇನ್ನೂ ಕೆಲವು ಜನ ಇಂಡಿಪೆಂಡೆಂಟ್ ಪರಿಶೋಧಕರು ಈ ಹರಿಯಾಣದಲ್ಲಿ ಬಹಳಷ್ಟು ಪ್ರಾಂತ್ಯಗಳಲ್ಲಿ ರಿಸರ್ಚ್ ಗಳನ್ನ ಮಾಡ್ತಾರೆ. ಆ ರಿಸರ್ಚ್ ನಲ್ಲಿ ಲೋಹದಿಂದ ತಯಾರಾದ ವಿವಿಧ ರೀತಿಯ ಕತ್ತಿಗಳು, ಪ್ಲೇಟ್ಗಳು, ಬಾಣಗಳು ಹೊರಗೆ ಬೀಳುತ್ತವೆ. ಅದೇ ರೀತಿ 116 ಅಸ್ಥಿ ಪಂಜರಗಳು ಈ ರಿಸರ್ಚ್ ನಲ್ಲಿ ಹೊರಗೆ ಬೀಳುತ್ತವೆ. ಇವೆಲ್ಲವುಗಳನ್ನ ಆರ್ಕಿಯಾಲಜಿ ಲ್ಯಾಬ್ ನಲ್ಲಿ ಎಕ್ಸಾಮಿನೇಟ್ ಮಾಡಿದ ನಂತರ ಇವೆಲ್ಲವೂ ಕೂಡ ಸರಿಯಾಗಿ ಮಹಾಭಾರತ ಕಾಲಕ್ಕೆ ಹೊಂದಿಕೊಳ್ತಾ ಇವೆ ಎಂದು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮಹಾಭಾರತ ಯುದ್ಧ ಕೇವಲ ಇತಿಹಾಸವೇನಾ ಅಥವಾ ನಿಜವಾಗ್ಲೂ ನಡೆದಿರುವ ನಮ್ಮ ಚರಿತ್ರೆಯ ಎಂಬುದನ್ನ ತಿಳಿದುಕೊಳ್ಳೋಕೆ ವಿಜ್ಞಾನಿಗಳು ನಕ್ಷತ್ರಗಳ ದಿಕ್ಕುಗಳನ್ನು ಕೂಡ ಸ್ಟಡಿ ಮಾಡ್ತಾರೆ. ಈ ನಕ್ಷತ್ರಗಳ ದಿಕ್ಕುಗಳನ್ನ ಶಾಸ್ತ್ರೀಯ ಆಧಾರಗಳನ್ನಾಗಿ ಮಾಡಿಕೊಂಡು ಚರಿತ್ರೆಯನ್ನ ಪ್ರೂವ್ ಮಾಡಬಹುದು ಎಂದು ಹೇಳ್ತಿದ್ದಾರೆ. ಹಾಗಾದ್ರೆ ಈ ನಕ್ಷತ್ರಗಳು ಮತ್ತು ಮಹಾಭಾರತಕ್ಕೆ ಏನ್ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಅದನ್ನೇ ಈಗ ತಿಳಿದುಕೊಳ್ಳೋಣ. ಸಹಜವಾಗಿ ಏರ್ಪಟ್ಟ ಈ ನಕ್ಷತ್ರಗಳ ದಿಕ್ಕುಗಳು ಯಾವತ್ತೂ ಸುಳ್ಳಾಗಲ್ಲ. ಸೊ ಮಹಾಭಾರತ ಕಾವ್ಯದಲ್ಲಿ ಬಹಳಷ್ಟು ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಗಳಿವೆ. ಈ ಮಹಾಭಾರತ ಕಾವ್ಯವನ್ನ ವೇದವ್ಯಾಸ ಹೇಳ್ತಾ ಇರುವಾಗ ಸ್ವತಃ ಗಣೇಶನೇ ಬಂದು ಬರೆದಿದ್ದಾನೆ ಎಂದು ಹಿಂದೂಗಳು ನಂಬ್ತಾ ಇರ್ತಾರೆ. ಈ ಮಹಾಭಾರತ ಗ್ರಂಥದಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ಬಾರಿ ನಕ್ಷತ್ರಗಳ ದಿಕ್ಕುಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಪ್ರಸ್ತುತ ಕಾಲದಲ್ಲಿ ನಡೆದು ಹೋಗಿರುವ ಅಥವಾ ನಡೆಯುವ ಘಟನೆಗಳನ್ನ ನಾವು ರೀಕಲೆಕ್ಟ್ ಮಾಡಬೇಕು ಅಂದ್ರೆ ಅವುಗಳನ್ನ ದಿನಾಂಕ ಮತ್ತು ಸಮಯದ ಮೂಲಕ ನೆನಪಿಟ್ಕೊಂಡಿರ್ತೀವಿ. ಆದ್ರೆ ಕೆಲವು 1,000+ ವರ್ಷಗಳ ಹಿಂದೆ ಈಗಿನಂತೆ ಕ್ಯಾಲೆಂಡರ್ ಗಳನ್ನ ಬಳಸ್ತಾ ಇರಲಿಲ್ಲ, ಅವುಗಳ ಬದಲಾಗಿ ನಕ್ಷತ್ರಗಳ ದಿಕ್ಕುಗಳನ್ನ ಬಳಸಿಕೊಳ್ತಾ ಇದ್ರು. ಯಾವ್ದಾದ್ರೂ ಒಂದು ಘಟನೆಯನ್ನ ವಿವರಿಸಬೇಕು ಅಂದ್ರೆ ಅದು ಯಾವಾಗ ನಡೆದಿದೆ ಎಂಬುದನ್ನ ಹೇಳಬೇಕು. ಅಂದ್ರೆ ಆ ಘಟನೆ ನಡೆದಾಗ ನಕ್ಷತ್ರಗಳ ದಿಕ್ಕುಗಳನ್ನ ಆಧಾರವಾಗಿ ತೆಗೆದುಕೊಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಯುದ್ಧದ ಸಮಯದಲ್ಲಿ ಕರ್ಣ ಸತ್ತು ಹೋದ ದಿನ ನಕ್ಷತ್ರಗಳ ಸಮೂಹ ಯಾವ ಆಕಾರದಲ್ಲಿತ್ತು ಎಂಬುದನ್ನ ಹೇಳಲಾಗಿದೆ. ಈಗಿರುವ ಟೆಕ್ನಾಲಜಿಯಿಂದ ಕಂಪ್ಯೂಟರ್ ನಲ್ಲಿರುವ ಸಾಫ್ಟ್ವೇರ್ ಗಳ ಮೂಲಕ ಪೂರ್ತಿ ನಕ್ಷತ್ರ ಮಂಡಲವನ್ನ ಮತ್ತು ಬ್ರಹ್ಮಾಂಡವನ್ನು ಕೂಡ ನೋಡಬಹುದು. ಅದೇ ರೀತಿ ಈ ಸಾಫ್ಟ್ವೇರ್ ಅನ್ನ ಬಳಸಿ ಭಗವದ್ಗೀತೆಯಲ್ಲಿ ಪ್ರಸ್ತಾಪಿಸಿದ ಯಾವುದಾದ್ರೂ ಸ್ಟಾರ್ ಕಾನ್ಸ್ಟಲೇಷನ್ ತಗೊಂಡು ಅಂದ್ರೆ ನಕ್ಷತ್ರ ಸಮೂಹವನ್ನ ತೆಗೆದುಕೊಂಡು ನಾವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಅಂತಹ ಫಾರ್ಮೇಶನ್ ಪೂರ್ವದಲ್ಲಿ ಯಾವತ್ತಾದ್ರೂ ನಡೆದಿತ್ತ ಎಂಬುದನ್ನು ಕೂಡ ನೋಡಬಹುದು. ಒಂದ್ ವೇಳೆ ಪೂರ್ವದಲ್ಲಿ ನಡೆದಿದ್ರೆ ಯಾವಾಗ ನಡೆದಿರಬಹುದು, ಆ ನಡೆದಿರುವ ದಿನಾಂಕದ ಬಗ್ಗೆ ಕೂಡ ತಿಳಿದುಕೊಳ್ಳಬಹುದು. ಶಾಸ್ತ್ರಜ್ಞರು ಈ ಸ್ಟಾರ್ ಕಾನ್ಸ್ಟಿಲೇಷನ್ ಬಳಸಿ ಮಹಾಭಾರತದಲ್ಲಿ ಬರೆದಿರುವ ಸ್ಟಾರ್ ಕಾನ್ಸ್ಟಿಲೇಷನ್ ಪೊಸಿಷನ್ಸ್ ಗಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಅವೆಲ್ಲವೂ ಕೂಡ ನಡೆದಿರುವ ಟೈಮ್ ಫ್ರೇಮ್, ಮಹಾಭಾರತ ನಡೆದಿರುವ ಟೈಮ್ ಫ್ರೇಮ್ಗೆ ಕರೆಕ್ಟ್ ಆಗಿ ಹೊಂದಿಕೊಳ್ಳುತ್ತವೆ.
ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವ ಫ್ಯಾಕ್ಟ್, ಇದನ್ನ ಯಾರು ಕೂಡ ತಪ್ಪು ಎಂದು ಹೇಳೋಕಾಗದೇ ಇರುವ ಒಂದು ಸತ್ಯ. ನೆಕ್ಸ್ಟ್, ಅಮೆರಿಕ ದೇಶದ ಜೆ ರಾಬರ್ಟ್ ಓಪನ್ ಹೇಮರ್ ತನ್ನ ಒಂದು ಪ್ರಯೋಗದಲ್ಲಿ ಅಣುಬಾಂಬ್ ಅನ್ನ ತಯಾರಿಸ್ತಾನೆ. ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ಓದಿದ ಜೆ ರಾಬರ್ಟ್ ಆಕಾಶದಲ್ಲಿ ಬಳಸಿರುವ ಬ್ರಹ್ಮಾಸ್ತ್ರದ ಫಾರ್ಮುಲಾವನ್ನ ತಿಳಿದುಕೊಳ್ತಾನೆ. ಆತ ತಯಾರಿಸಿದ ಈ ಅಣುಬಾಂಬು ಆ ಫಾರ್ಮುಲಾಗೆ ಮ್ಯಾಚ್ ಆಗ್ತಾ ಇದೆ ಎಂದು ಆತನೇ ಬಹಳಷ್ಟು ಬಾರಿ ಹೇಳಿದ್ದಾನೆ. ಈ ಅಣುಬಾಂಬು ತಯಾರಿಸುವ ಕ್ರಮದಲ್ಲಿ ಆ ಮಿಷನ್ಗೆ ಆತ ಇಟ್ಟುಕೊಂಡಿರುವ ಹೆಸರು ಟ್ರಿನಿಟಿ. ಟ್ರಿನಿಟಿ ಅಂದ್ರೆ ಮೂರು ಜನ ದೇವತೆಗಳು ಎಂದರ್ಥ. ಮಹಾಭಾರತ ಯುದ್ಧ, ಅದರಲ್ಲಿ ಬಳಸಿರುವ ಬ್ರಹ್ಮಾಸ್ತ್ರ ನಿಜ ಎಂದು ಹೇಳೋಕೆ ಇದು ಕೂಡ ಒಂದು ಸಾಕ್ಷಿಯೇ. ಸಮುದ್ರ ಗರ್ಭದಲ್ಲಿರುವ ಶ್ರೀಕೃಷ್ಣನ ಪಟ್ಟಣ ದ್ವಾರಕವೂ ಕೂಡ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಎಂದು ಹೇಳೋಕೆ ಒಂದು ಆಧಾರ. ಸಮುದ್ರದಲ್ಲಿ ಮುಳುಗಿ ಹೋಗಿರುವ ದ್ವಾರಕಾ ನಗರವನ್ನ ಅನ್ವೇಷಿಸುತ್ತಿರುವಾಗ ಮರೈನ್ ಆರ್ಕಿಯಾಲಜಿಸ್ಟ್ ಗಳಿಗೆ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಎಂದು ನಿರೂಪಿಸೋಕೆ ತಕ್ಕ ಆಧಾರಗಳು ಕೂಡ ಸಿಗುತ್ತವೆ. ಸಮುದ್ರದಲ್ಲಿರುವ ಗೋಡೆಗಳು, ಭಾರಿ ಆಕಾರದ ಕೋಟೆಯ ಸ್ತಂಭಗಳು, ನೌಕಾಶ್ರಯಗಳು, ಶ್ರೀಕೃಷ್ಣನ ಪುರಾತನ ಹಡಗುಗಳು ಇವೆಲ್ಲವೂ ಕೂಡ ನಮ್ಮ ಚರಿತ್ರೆಗೆ ಸಾಕ್ಷಿಗಳಾಗಿ ನಿಂತಿವೆ. ಹಿಮಾಚಲ ಪ್ರದೇಶದ ಅಮೀರ್ಪುರ್ ಹತ್ತಿರ ಒಂದು ಕಲ್ಲಿನ ಮೇಲೆ ಚಕ್ರವ್ಯೂಹವನ್ನು ಕೆತ್ತಲಾಗಿದೆ. ಇದರ ಬಗ್ಗೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅರ್ಜುನನೇ ಈ ಚಕ್ರವ್ಯೂಹವನ್ನು ಕೆತ್ತಿದ್ದಾನೆ ಎಂದು ಮಹಾಭಾರತದ ಯುದ್ಧಕ್ಕೂ ಮೊದಲು ಕಾಡಿನಲ್ಲಿ ಅರ್ಜುನ ತನ್ನ ಯುದ್ಧ ವಿದ್ಯೆಗಳ ಅಭ್ಯಾಸ ಮಾಡಿದ್ದಾನೆ ಎಂದು ಅದರ ಭಾಗವಾಗಿಯೇ ಈ ಚಕ್ರವ್ಯೂಹವನ್ನು ಕಲ್ಲಿನ ಮೇಲೆ ಕೆತ್ತಿದ್ದಾನೆ ಎಂದು ಹೇಳ್ತಾ ಇರ್ತಾರೆ. ಈ ಚಕ್ರವ್ಯೂಹವನ್ನು ನಾವು ಚೆನ್ನಾಗಿ ಗಮನಿಸಿದ್ರೆ ಒಳಗಡೆ ಹೋಗೋಕೆ ದಾರಿ ಇರುತ್ತೆ, ಆದ್ರೆ ಹೊರಗಡೆ ಬರುವ ದಾರಿ ಮಾತ್ರ ಕಾಣಿಸಲ್ಲ. ಈ ರೀತಿ ಹೇಳ್ತಾ ಹೋದ್ರೆ ಎಷ್ಟೋ ಆಧಾರಗಳು, ಅಚ್ಚರಿಪಡಿಸುವ ನಿಜಗಳು ಇಂದಿಗೂ ಕೂಡ ರಿಸರ್ಚ್ ನಲ್ಲಿ ಹೊರಗಡೆ ಬೀಳ್ತಾನೆ ಇವೆ. ಪ್ರತಿಯೊಂದು ಆಧಾರವೂ ಕೂಡ ಮಹಾಭಾರತ ಕೇವಲ ಇತಿಹಾಸ ಅಷ್ಟೇ ಅಲ್ಲ, ಇದು ನಮ್ಮ ಚರಿತ್ರೆ ಎಂದು ಹೇಳ್ತಾನೆ ಇವೆ. ಮಹಾಭಾರತದಲ್ಲಿರುವ ಕೆಲವು ಸ್ಥಳಗಳನ್ನು ಕೂಡ ಆಧಾರಗಳಾಗಿ ತೋರಿಸಬಹುದು. ಅದರಲ್ಲಿ ಒಂದು ಹಸ್ತಿನಾಪುರ, ಇದು ಮಹಾಭಾರತದಲ್ಲಿರುವ ಕುರು ಸಾಮ್ರಾಜ್ಯಕ್ಕೆ ರಾಜಧಾನಿ. ಉತ್ತರ ಭಾರತದಲ್ಲಿರುವ 35 ಅಧಿಕ ಪ್ರದೇಶಗಳು ಪುರಾವಸ್ತು ಆಧಾರಗಳನ್ನು ಕೊಟ್ಟಿವೆ. ಇವೆಲ್ಲವೂ ಕೂಡ ಮಹಾಭಾರತದಲ್ಲಿ ವಿವರಿಸಿರುವ ಪುರಾತನ ನಗರಗಳಾಗಿ ನಮಗೆ ತಿಳಿದು ಬರುತ್ತವೆ. ಇಂದಿಗೂ ಕೂಡ ಕೆಲವು ನಗರಗಳು ಅವೇ ಹೆಸರುಗಳಿಂದ ಮುಂದುವರಿತಾ ಇವೆ. ಉದಾಹರಣೆಗೆ ಹಸ್ತಿನಾಪುರದಲ್ಲಿ ಮಹಾಭಾರತಕ್ಕೆ ಸಂಬಂಧಿಸಿದ ಅನೇಕ ಆಧಾರಗಳಿವೆ. ದ್ವಾರಕಾ ನಗರ ಗುಜರಾತಿನ ಸಮುದ್ರ ತೀರದಲ್ಲಿದೆ. ಮಹಾಭಾರತ ಯುದ್ಧ ನಡೆದಿರುವ ಕುರುಕ್ಷೇತ್ರ ದೆಹಲಿಗೆ ಸಮೀಪದಲ್ಲಿರುವ ಹರಿಯಾಣದಲ್ಲಿದೆ. ಇನ್ನೂ ಆಸಕ್ತಿಕರವಾದ ವಿಷಯ ಏನು ಅಂದ್ರೆ, ಈ ಮಹಾಭಾರತ ಯುದ್ಧ ಕೇವಲ ಭಾರತ ದೇಶಕ್ಕಷ್ಟೇ ಸೀಮಿತವಲ್ಲ, ಈ ಯುದ್ಧದಲ್ಲಿ ಪಾಂಡವರಿಗೆ ಮತ್ತು ಕೌರವರಿಗೆ ಬೆಂಬಲವಾಗಿ ಬಹಳಷ್ಟು ರಾಜ್ಯಗಳು ನಿಂತಿವೆ. ಅದೇ ರೀತಿ ಅವು ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿವೆ. ಅದಕ್ಕಾಗಿಯೇ ನಾವು ಮಹಾಭಾರತದ ಸಾಕ್ಷಿಗಳನ್ನ ಬೇರೆ ಇತರ ದೇಶಗಳಲ್ಲೂ ಕೂಡ ನೋಡಬಹುದು. ಸೊ ನಿಜಕ್ಕಾಗಿ ರಿಸರ್ಚ್ ಮಾಡ್ತಾ ಇದ್ದಂತೆ ಚರಿತ್ರೆಯನ್ನ ಬಲಪಡಿಸುವ ನಿಜಗಳು ಹೊರಗಡೆ ಬೀಳ್ತಾನೆ ಇವೆ. ಇನ್ನೂ ಬಹಳಷ್ಟು ಸಾಕ್ಷಿಗಳು ಹೊರಗಡೆ ಬೀಳ್ಬಹುದು ಕೂಡ. ಈ ಆಧಾರಗಳೆಲ್ಲ ಮಹಾಭಾರತ ಕೇವಲ ಕಲ್ಪಿತ ಕತೆ ಅಷ್ಟೇ ಎಂದು ಹೇಳುವವರಿಗೆ ಸಮಾಧಾನಗಳಾಗಿ ನಿಂತಿವೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.